ಹಾಯ್, ನಮಸ್ಕಾರ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ ಬಿ ಎನ್. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅನ್ನುವಂತಹ ಗಾದೆ ಮಾತಿದೆ. ಹಾಗೆ ಈಗ ಕತ್ತೆಗೂ ಒಂದು ಕಾಲ ಬಂದುಬಿಟ್ಟಿದೆ. ಅಯ್ಯೋ, ಅತ್ತೆ ಸೊಸೆಗೂ ಕತ್ತೆಗೂ ಏನು ಸಂಬಂಧ ಅಂತ ನಿಮಗೆ ಪ್ರಶ್ನೆ ಕಾಡ್ತಾ ಇರ್ಬೋದು. ನನ್ನ ನೋಡು, ಯೋಗ ಬರುತ್ತೆ ಅಂತ ಕತ್ತೆಗೆ ಈಗ ಭಾರಿ ಡಿಮ್ಯಾಂಡ್ ಶುರುವಾಗಿದೆ. ಕೈ ತುಂಬ ಬರೋ ಸಂಬಳ ಬರ್ತಿದ್ದ ಕೆಲಸಕ್ಕೆ ರಿಸೈನ್ ಮಾಡಿ ಜನ ಕತ್ತೆ ಕಾಯೋಕೆ ನಾನು ಅಂತ ಮುಗಿಬೀಳ್ತಾ ಇದ್ದಾರೆ. ಶಾಲೆಗೆ ಹೋಗದ ಮಕ್ಕಳಿಗೆ, ಕೆಲಸಕ್ಕೆ ಹೋಗದಂತಹ ಹುಡುಗರಿಗೆ ಕತ್ತೆ ಕಾಯೋಕೆ ಹೋಗು ಅಂತ ನಮ್ಮ ದೊಡ್ಡವರು ಹೇಳ್ತಾ ಇದ್ರು. ಆದರೆ ಈಗ ಕತ್ತೆಗೂ ಒಂದು ಕಾಲ ಬಂದುಬಿಟ್ಟಿದೆ ನೋಡಿ. ಹಾಲು ಅಂದಾಕ್ಷಣ ಮೊದಲು ನೆನಪಿಗೆ ಬರೋದು ಹಸು ಹಾಲು ಇಲ್ಲ ಎಮ್ಮೆ ಹಾಲು. ಆದರೆ ಹಸು ಎಮ್ಮೆ ಹಾಲಿಗಿಂತ ಕತ್ತೆ ಹಾಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಶುರುವಾಗಿದ್ದು ರಾಜ್ಯದಲ್ಲೀಗ ನಾನೇ ಬೇರೆ, ನನ್ನ ಹವನೇ ಬೇರೆ ಅಂತ ಕತ್ತೆದೇ ಟ್ರೆಂಡ್ ಶುರುವಾಗಿಬಿಟ್ಟಿದೆ. ಕತ್ತೆ ಹಾಲಿಗೆ ಬೇಡಿಕೆ ಹೆಚ್ಚಾಗ್ತಿದ್ದು ಜನ ಕತ್ತೆ ಕಾಯೋದಕ್ಕೆ ಮುಂದಾಗ್ತಿದ್ದಾರೆ. ಅಯ್ಯೋ ರಾಮ್ನೇ, ಹೋಗಿ ಹೋಗಿ ಕತ್ತೆ ಕಾಯೋದಕ್ಕೆ ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟಿದಾರ, ಏನು ಕಾಲ ಬಂತಪ್ಪ ಅಂತ ನೀವು ಕೇಳೋಕ್ಕೆ ಮುಂಚೆ ವಿಷಯ ಇದೆ. ಈಗಾಗಲೇ ರಾಜ್ಯದ ಹೊಸಪೇಟೆಯ ಸಾಕಷ್ಟು ಜನ ಕತ್ತೆ ಸಾಕೋದ್ರಿಂದ ಪ್ರತಿ ತಿಂಗಳು ಏನಿಲ್ಲ ಅಂದ್ರೂ 80-90 ಸಾವಿರಕ್ಕೂ ಹೆಚ್ಚಿನ ಇನ್ಕಮ್ ಪಡಿತಾ ಇದ್ದಾರೆ. ಜೊತೆಗೆ ಈ ಸುದ್ದಿ ಕೇಳಿ ಕೆಲವರು ಮಾಡ್ತಿದ್ದ ಕೆಲಸ ವ್ಯಾಪಾರವನ್ನೆಲ್ಲ ಬಿಟ್ಟು ಕತ್ತೆ ಕಾಯೋದನ್ನೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ರಾಜ್ಯದಲ್ಲಿ ಈ ರೀತಿ ಕತ್ತೆ ಕಾಯೋದಕ್ಕೆ ಜನ ಮುಗಿಬಿದ್ದು ಕತ್ತೆಗಾಗಿ ಫೈಟ್ ಮಾಡ್ತಿರೋದಕ್ಕೆ ಒಂದು ಕಾರಣ ಕೂಡ ಇದೆ. ಅದೇನೆಂದರೆ, ಹೊಸಪೇಟೆಯ ಹಂಪಿ ರಸ್ತೆಯಲ್ಲಿರುವ ಜೆನ್ನಿ ಮಿಲ್ ಕಂಪನಿ ಮೂಲತಃ ಆಂಧ್ರಪ್ರದೇಶದ ಅನಂತಪುರದ ಸಂಸ್ಥೆ. ರಾಜ್ಯದ ಹಲವೆಡೆ ಈ ಕಂಪನಿಯ ಬ್ರ್ಯಾಂಚ್ಗಳಿದೆ. ಕತ್ತೆ ಸಾಕಿ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇರೋರು 3 ಲಕ್ಷ ರೂಪಾಯಿ ಹಣ ಜೆನ್ನಿ ಸಂಸ್ಥೆ ಕಟ್ಟಬೇಕು. ಆಗ ಕತ್ತೆಗಳನ್ನು ಸಪ್ಲೈ ಮಾಡುತ್ತೆ. 3 ವರ್ಷ ಅಗ್ರಿಮೆಂಟ್ ಮಾಡಿಕೊಂಡು 3 ಹೆಣ್ಣು ಕತ್ತೆ ಕೊಟ್ಟು ಬಾಂಡ್ ಮಾಡಿಸಿದ 20 ದಿನಗಳ ನಂತರ 3 ಮರಿ ಕತ್ತೆಗಳನ್ನು ಕೊಡ್ತಾರೆ. ಕತ್ತೆ ಸಾಕೋದಕ್ಕೆ ಅಂತ ಕೊಟ್ಟು ಆಮೇಲೆ ಅವರಿಂದ ಹಾಲನ್ನು ಕಲೆಕ್ಟ್ ಮಾಡ್ತಾರೆ. ಪ್ರತಿ ಲೀಟರ್ ಕತ್ತೆ ಹಾಲಿಗೆ ಬರೋಬ್ಬರಿ 2,300 ರೂಪಾಯಿನಂತೆ ಕಂಪನಿ ಖರೀದಿ ಮಾಡುತ್ತೆ. ಕತ್ತೆ ಸಾಕಿದವರು ತಿಂಗಳಿಗೆ ಏನಿಲ್ಲ ಅಂದ್ರೂ 80-90 ಸಾವಿರ ರೂಪಾಯಿ ತನಕ ಹಣ ಗಳಿಕೆ ಮಾಡ್ತಾ ಇದ್ದಾರೆ ಅಂತವಂಥದ್ದು ಮಾಹಿತಿ ಗೊತ್ತಾಗಿದೆ. ದೇಶದ ಹಲವೆಡೆ ಕತ್ತೆ ಹಾಲಿಗೆ ಭಾರಿ ಬೇಡಿಕೆ ಇದ್ದು ಇದೇ ಕಾರಣಕ್ಕೆ ಜೆನ್ನಿ ಕಂಪನಿ ಕತ್ತೆಗಳನ್ನು ಕೊಟ್ಟು ಹಾಲನ್ನು ಕಲೆಕ್ಟ್ ಮಾಡ್ತಾ ಇದೆ. ವೈಜ್ಞಾನಿಕವಾಗಿ ಕತ್ತೆ ಹಾಲನ್ನು ಜನ ಬಳಕೆ ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಅಥವಾ ಅಸ್ತಮಾ ರೋಗಿಗಳಿಗೆ ಕತ್ತೆ ಹಾಲು ದೊಡ್ಡ ಮೆಡಿಸನ್ ಆಗಿ ಮಾರ್ಪಟ್ಟಿದೆ. ಔಷಧಿ ತಯಾರಿಕೆಗೂ ಕೂಡ ಕತ್ತೆ ಹಾಲನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೋಪ್, ಕ್ರೀಮ್ ಸೇರಿದಂತೆ ಹಲವು ಪ್ರಾಡಕ್ಟ್ಗಳನ್ನು ತಯಾರಿ ಮಾಡೋದಕ್ಕೆ ಕತ್ತೆ ಹಾಲು ಬಳಕೆಯಾಗತ್ತೆ. ಹೀಗಾಗಿ 1,00,000 ಹಣ ಪಡೆದು ಅಗ್ರಿಮೆಂಟ್ ಮಾಡಿಕೊಂಡು ಕತ್ತೆ ಹಾಲನ್ನು ಸ್ಟೋರ್ ಮಾಡೋಕ್ಕೆ ಅಂತಲೇ ಫ್ರಿಡ್ಜ್, ಹಾಲಿನ ಬಾಟಲ್ಗಳನ್ನು ಕಂಪನಿ ಕೊಡ್ತಾ ಇದೆ. ಕತ್ತೆ ಸಾಕದವರಿಂದ ನೇರವಾಗಿ ನಾವೇ ಹೋಗಿ ಪ್ರತಿನಿತ್ಯವೂ ಕತ್ತೆ ಹಾಲನ್ನು ಕಲೆಕ್ಟ್ ಮಾಡುತ್ತೆ ಅಂತ ಕಂಪನಿ ಮ್ಯಾನೇಜರ್ ಕವಿತಾ ಹೇಳ್ತಾ ಇದ್ದಾರೆ. ಇದರ ನಡುವೆ ಜೆನ್ನಿ ಕಂಪನಿ ಜನರನ್ನು ಮೋಸ ಮಾಡೋಕ್ಕೆ ಅಂತಲೇ ಈ ಕೆಲಸ ಮಾಡ್ತಾ ಇದೆ ಅಂತ ಅನುಮಾನಗೊಂಡು ಕೆಲ ರೈತ ಸಂಘಟನೆಗಳು ವಿಜಯನಗರ ಜಿಲ್ಲಾಡಳಿತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಟ್ಟ DC MS ದಿವಾಕರ್, ಟ್ರೇಡ್ ಲೈಸೆನ್ಸ್ ಇಲ್ಲ, ಕಂಪನಿಯ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾ ಇದ್ದೀವಿ, ರೈತರು ಹಾಗೂ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ. ಓದದೆ ರೋಡಲ್ಲಿ ಆಟ ಆಡ್ತಾ ಇದ್ದರೆ, ಕೆಲಸಕ್ಕೆ ಹೋಗದೆ ಅಲೆದಾಡ್ತಾ ಇದ್ದರೆ ಕತ್ತೆ ಕಾಯಕ್ಕೆ ಹೋಗು ಅಂತ ಅಪ್ಪ ಅಮ್ಮನೋ ಅಥವಾ ದೊಡ್ಡವರು ಹೇಳ್ತಾರೆ. ಆದರೆ ಈಗ ಓದನ್ನು ಬಿಟ್ಟು ಕೆಲಸಕ್ಕೂ ಗುಡ್ ಬೈ ಹೇಳಿ ಕತ್ತೆ ಸಾಕೋದನ್ನೇ ಟ್ರೆಂಡ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಜನ. ಕತ್ತೆ ಹಾಲಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಜನ ಕತ್ತೆ ಸಾಕೋದಕ್ಕೆ ಮುಂದಾಗಿದ್ದು, ಇನ್ನು ಮುಂದೆ ನೀವು ಯಾರಿಗಾದರೂ ಕತ್ತೆ ಕಾಯಕ್ಕೆ ಹೋಗು ಅಂತಂದರೆ ಬಯೋ ಮುಂಚೆ ಯೋಚನೆ ಮಾಡಿ. ಇಂತಹ ಕಂಪ್ನಿಗಳ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಇರಿ. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ ಕಂಡುಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.